ಕೊಡ ಹಿಡ್ಕೊಬಿಡಂಗೆ ಅದು ಇಟ್ಕೊಂಡು ಕಸಿಬಿಟ್ಟು. ಅಪ್ಪ ನೀವು ತಲಕಾವೇರಿ ಜಾತ್ರೆಗೆಲ್ಲ ಮುಂಚೆ ಸಣ್ಣದಲ್ಲಿ ಹೋಗ್ತಾ ಇದ್ರೆ ಹೆಂಗೆ? ಅರೆ ಬಸ್ಲೆ ಹೇಳಿ, ತೊಂದರೆ ಇಲ್ಲ. ಜಾತ್ರೆಯಲ್ಲಿ ಬಸ್ಸಲ್ಲಿ ಹೋದು, ಇದು ಅಲ್ಲಿ ತುಂಬ ಜನ ಬಾದು, ಮತ್ತು ದೇವಸ್ಥಾನಕ್ಕೆ ಹೋದು, ಅನ್ನಕ್ಕಾಯಿ ಮಾಡಿದು, ಮತ್ತು ಅಲ್ಲಿ ತುಂಬ ಅಂಗಡಿಗಿದ್ದಾವೆ, ಮತ್ತು ಆಟ ಸಾಮಾನದ ಅಂಗಡಿಗೆ ತುಂಬ ವ್ಯಾಪಾರ, ತುಂಬ ಹೊರಗಂತ ತುಂಬ ಜನ ಬಂದವು, ಹೊರಗಂತ ತುಂಬ ಜನ ಬಂದವು. ಇಷ್ಟು ತಲೆ ಬೀಳ್ಸಿ ತಲೆಯಲ್ಲಿ ನೀದು ಅನ್ನಕ್ಕಾಯಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅನ್ನಕ್ಕಾಯಿ ಮಾಡಿ ಬಾರ್ದು. ಪ್ರತಿ ವರ್ಷ ಅಕ್ಟೋಬರ್ 17 ಕಾವೇರಿ ತುಲಾ ಸಂಕ್ರಮಣದಲ್ಲಿ ಮಾಡಿವೆ. ಸರಿಯಾಗಿ ಅಕ್ಟೋಬರ್ 17 2024 ಅಂತ ಹೇಳಿದ್ರೆ, ಅಕ್ಟೋಬರ್ 17 ಬೆಳಗಿನ ಜಾವ 7:30 ಸುಮಾರಿಗೆ ಅಲ್ಲೊಂದು ಬ್ರಹ್ಮಕುಂಡಿಗೆ ಇಟ್ಟು ಅಲ್ಲಿ ನೀರು ಅದೇ ಎಕ್ಸಾಕ್ಟ್ ಅದೇ ಟೈಮಿಗೆ ನೀರು ಉದ್ಭವವಾದೆ, ಅಂದರೆ ಕಾವೇರಿ ತಾಯಿ ಉದ್ಭವವಾದೆ. ಆಗ ಅಲ್ಲಿ ಒಂದು ದೊಡ್ಡ ಜಾತ್ರೆ ನಡೆದಿದೆ. ಅಲ್ಲಿಗೆ ಬೇರೆ ಬೇರೆ ರಾಜ್ಯದಿಂದ, ದೇಶದ ಎಲ್ಲ ಕಡೆಯಿಂದ ತುಂಬ ಜನ ಬಂದರೆ ಮುಂಚೆಂದೂ ಬರ್ತಿದ್ದು, ಈಗ ಸದ್ದು ನಡ್ಕೊಂಡು ಬರ್ತಾ ಉಂಟು. ನಾವೀಗ ಕಾಡಿಗೆ ಎಂತಕ್ಕೆ ಹೋಗ್ತಿರೋದು ಹೇಳಿದ್ರೆ, ನಾಳೆ ತೀರ್ಥ ಉದ್ಭವ ಆದಲ್ಲ, ಆ ತೀರ್ಥ ಉದ್ಭವ ಹಾಕೋಣ. ಅಲ್ಲೆಲ್ಲ ಜಾತ್ರೆ, ದೊಡ್ಡ ಜಾತ್ರೆ ಮಾಡಿವೆ ತಲಕಾವೇರಿಯಲ್ಲಿ, ಆತ ಇಡೀ ಭಾಗಮಂಡಲ ಪೂರ್ತಿ ದೊಡ್ಡ ಜಾತ್ರೆ ಆಯಿತೆ. ಆ ಜಾತ್ರೆ ಆದ ಮೇಲೆ ಎಲ್ಲರ ಮನೇಲಿ ಮಾರನೇ ದಿವಸ ಎಂತ ಮಾಡಿವೆ ಹೇಳಿದ್ರೆ, ದೇವರಿಗೆ ದೋಸೆ ಮತ್ತು ಎಂದಪ್ಪ ದೋಸೆ ಅಲ್ಲಪ್ಪ, ದೋಸೆ ಬಾಳೆಹಣ್ಣು, ಅದೇ ದೋಸೆ ಬಾಳೆಹಣ್ಣು ಕಾಯಿ ಜೇನು ಬೆಲ್ಲ ಇದೆಲ್ಲ ಹಾಕಿಬಿಟ್ಟು ಇದೆಲ್ಲ ಹಾಕಿಬಿಟ್ಟು ನಾವು ನಾಳೆ ಭೂಮಿ ತಾಯಿಗೆ ಅಲ್ಲ, ಗದ್ದೆಯಲ್ಲಿ ಭತ್ತದ ಗದ್ದೆಯಲ್ಲಿ ಭೂಮಿ ತಾಯಿಗೆ ಅದನ್ನು ಪ್ರಸಾದಕ್ಕೆ ಕೊಟ್ಟವೆ. ಅದಕ್ಕೀಗ ನಾವು ಬೆಚ್ಚು ಮತ್ತು ಆ ಬೆಚ್ಚು ಸೊಪ್ಪು, ಬೆಚ್ಚು ಕೋಲು ಮತ್ತು ಬೆಚ್ಚು ಸೊಪ್ಪನ್ನ ಹುಡ್ಕೊಂಡು ಕಾಡಿಗೆ ಹೋಗ್ತಾಳು. ಅದು ಹೆಂಗೆ ಕಡಿಯೋದು, ಅದು ಎಲ್ಲಿ ಸಿಕ್ಕಿದೆ ಅಂತ ನೋಡೋಕು ಬನ್ನಿ ನೋಡೋಣ. ಇದು ನಮ್ಮ ತೋಟ, ಕಾಫಿ ತೋಟ, ಕಾಫಿ ಗಿಡ ನೋಡಿಲ್ರಿ ಅಲ್ಲ ನೀವೆಲ್ಲ. ಇದು ರೋಬಸ್ಟ್ ತೇಳಿವೆ, ಈ ಗಿಡ ಅರೇಬಿಕ ತೇಳಿ, ಅರೇಬಿಕ ಕಾಫಿ ತೇಳಿ ಆಯ್ತಾ. ಮತ್ತು ಮಧ್ಯೆ 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 ಕಿತ್ಲೆಣ್ಣು ಗಿಡ ಎಲ್ಲ ಉಟ್ಟು ಉಟ್ಟಲ್ಲಿ ಕೊಡಗಲ್ಲಿ ಅರೆ ಭಾಷೆ, ಕೊಡವ ಭಾಷೆ, ಪೂಜಾರಿಗೆ ತುಳು ಭಾಷೆ ಎಲ್ಲ ಮಾತಾಡಿವಲ್ಲ, ನಮ್ಮದು ಅರೆ ಭಾಷೆ. ಇದು ಕೇಳ್ಕೊಂಡು ಹೆಂಗೆ ಹೆಂಗೆ ಕೇಳಿದೆ ನಿಮಗೆ ಗೊತ್ತಾದಲ್ಲ, ಕನ್ನಡದ ಈ ವಿಡಿಯೋನ ನೋಡ್ತಾ ಇದ್ರೆ ಹೊರಗಿನ ವಿಡಿಯೋನ ನೋಡ್ತಿದ್ರೆ ಇದು ನಮ್ಮ ಅರೆ ಭಾಷೆ, ಈ ಥರ ನಾವು ಮಾತಾಡಿವೆ. ಅಲ್ಲಿ ಪಾಪ ಆ ಕಡೆ ಕಾಡೊಳಗೆ ಉಟ್ಕೊಂಡಿದೆಪ್ಪ, ಅಲ್ಲಿ ಪೋಯ ಆಂಟಿ ಹಂಗೆ ಹೇಳ್ತಪ್ಪ, ಅಲ್ಲಿ ಅವು ಹೊಸ ತೋಟ ಮಾಡ್ಕಿನ ಈ ಕಾಡೊಳಗೆ ಕರೆದ ಕಡೆ ಉಟ್ಟು ತೇಳ್ಬಿಟ್ಟು. ತೋಟಗಳಲ್ಲಿ ಕಾಡು ನಡೆಯೋಕೆ ಕಷ್ಟ. ಹೌದು, ಮೆಲ್ಲ ಮೆಲ್ಲ ಇದು ಆಟಿ ಸೊಪ್ಪು ಇನ್ನುಟ್ಟು ಬೆಚ್ಚಿ ಮರನ ಉಟ್ಕೊಂಡು ಹೋಗ್ತಾವಳು. ಅಲ್ಲೊಂದು ಇತ್ತು ಲಾಸ್ಟ್ ಟೈಮ್, ಅದಕ್ಕೆ ಅದೀಗ ಕಾಂಬತ್ತಿಲ್ಲ, ಇಲ್ಲ ಕರ್ದ ಉಟ್ಕೊಂಡದೆ, ಹೀಗೆ ಉಟ್ಕೊಂಡು ಹೋಗ್ತಾವಳು ಆ ಕಡೆ ಎಲ್ಲ ಉಟ್ಟುಬೇಡ. ಅಲ್ಲಿ ತೋಟ ಪೂರ್ತಿ ಅಂಗರ ಸೊಪ್ಪು, ಕಾಲೆಲ್ಲ ತೋರಿಸ್ತುಟ್ಟು ಅಂಗರ ಸೊಪ್ಪು ಹೇಳಿದ್ರೆ ಪೂರ್ತಿ ತೋರಿಸಿದೆ, ಕಾಲಿಗೆಲ್ಲ ತಾಗಿರು ಮೈಗೆ ತಾಗಿರು ಪೂರ್ತಿ ತೋರಿಸಿದೆ. ನಾನು ಬೇರೆ ಕಾಲಿಗೆ ಫುಲ್ ಪ್ಯಾಂಟ್ ಅಂತ ಹಾಕಿದ್ದೆ, ಚಡ್ಡಿ ಹಾಕೊಂಡು ಬಂದು ಫುಲ್ ತೋರಿಸ್ತುಟ್ಟು. ಈ ಬಳ್ಳಿಯಾ? ಬೆತ್ತು ಬಳ್ಳಿ. ಬೆತ್ತು ಬಳ್ಳಿ, ಅದು ಮುಳ್ಳದ ಬಳ್ಳಿಯಾ? ಬೆತ್ತಲ್ಲ, ಇಲ್ಲಿ ಕಾಣ್ತಿದಲ್ಲ ಇದು ಬೆತ್ತು ಬಳ್ಳಿ ಅಂತೇಳಿ, ಈ ಬಳ್ಳಿನ ಹುಡ್ಕ ಬಂದದ್ದು. ಈ ಬಳ್ಳಿಗೆ ಬೆತ್ತದ ಕಬೆ ಮಾಡಿಬಿಟ್ಟು ಅದು ಮತ್ತೆ ಹೇಳಣೆ, ಇದೇ ಬೆತ್ತು ಮರ. ಯಾವುದೊಂದು ಕಂಬಳುಳ ಕಚ್ಚಿಟ್ಟು ಮರ, ನಾಳೆ ಪೂರ್ತಿ ಕಾವೇರಿ ಹಬ್ಬ ಜಾತ್ರೆ ಭಾರಿ ಜೋರು ನಡೆದಿದೆ ಭಾಗಮಂಡಲಲ್ಲಿ. ಅದರ ಮಾರನೆ ದಿವಸ ನಮ್ಮದು ಈಗ ಎಂತ ಮಾಡ್ತಾವಳಲ್ಲ, ಅದಕ್ಕೆ ನಾವು ಮಾರನೆ ದಿವಸಕ್ಕೆ ಇಂದು ಪ್ರಿಪೇರ್ ಮಾಡ್ತಿರೋದು. ಅಂಕಲ್ ಅಂಕಲ್ ಬ್ರೋ, ಇವ ನಮ್ಮ ಆರ್ಮಿ ಅಂಕಲ್, ಕಾಂಗೇರ ಕೀರ್ತನ ಅಂತೇಳಿ. ನಿಮ್ಮದು ಬೆಚ್ಚಿ ಗುತ್ತಿ ಅದ? ನಮ್ಮದು ಬೆಚ್ಚಿ ಗುತ್ತಿ ಆಗ್ತದೆ. ಯಾಕೆ ನೆನ್ನೆ ಗೊತ್ತಿದ್ರಿ? ನಾವು ನೆನ್ನೆ ಇಂದು ಬೆಳಿಗ್ಗೆ ಕೂತಿದ್ದೋ, ನೆನ್ನೆ ಸಾಯಂಕಾಲ ಕಡದೆ. ಸೊಪ್ಪು ನೀವು ಎಲ್ಲಿಂದ ಕಂಡೆ, ಆ ಕಡೆ ನಿಮ್ಮ ತೋಟ ಕಡೆ ಹೋದ್ರಿ? ಇಲ್ಲಪ್ಪ, ಸೊಪ್ಪು ಅಲ್ಲಿ ಬಾಣೆ ನಂಗೆ ಎರಡು ಮೂರು ಸಾಕಲ್ಲ. ಹೌದು, ಬಾಣೆಲಿಯಾ? ಕುಂಬಳು ಎಷ್ಟು ಉಟ್ಟು ಮಾರೆ. ಈಗ ನೆಕ್ಸ್ಟ್ ನಾವು ಬೆಚ್ಚದ ಕೌಡೆ ಕಡೆ ಆಯ್ತಾ, ಅದಕ್ಕೆ ಆ ಒಂದು ಸೊಪ್ಪು ಉಟ್ಟಲ್ಲ ಅದನ್ನು ಸುತ್ತಕ್ಕೂ, ಅದು ಮನೆ ಸುತ್ತಿವೆ ಪಪ್ಪಲ್ಲಿ ಇದು ಕೌಡೆ ಕಡಿತಾವಳು.
ಬೆತ್ತಿನ ಬಳ್ಳಿ ತಕೊಂಡು ಹಿಂಗೆ ಸುತ್ತಿಕೊಳಕು. ಇಲ್ಲದ್ರೆ ಕಟ್ಟದೆ ಅಂತ ಕಟ್ಟ ಹಿಂಗೆ ಸುತ್ತಿಕೊಂಡ್ರೆ ಈಗ ಇದಕ್ಕೆ ಇದರ ಒಂದು ಇದು ನಮ್ಮ ಬೆತ್ತು ಕೋಲಿಗೆ ತೂಗಿಬಿಡ್ದು. ಅದು ಮಲ್ಲಿ ತೋರಿಸಿ ಹಿಂಗೆ ತಾ. ಅದಕ್ಕೆ ಹೂವೆಲ್ಲ ಮುಟ್ಸಿಕೊಂಡು ಗೊತ್ತಾದಲ್ಲ. ಈಗ ಪೋಯ ಮನೆಗೆ ನಮ್ಮದು ಬೆತ್ತ ಸೊಪ್ಪು ರೈಟ್. ಅವ ಇಲ್ಲೇ ಕೂತ್ಕ ಬಿಡು, ಕೂತ್ಕ ಸುಮ್ಮನೆ ಮೆಲ್ಲೆ ಮೆಲ್ಲೆ ಕೂತ್ಕ. ಅವ ಬೈಕೊಂಡು ಬೈಕೊಂಡು ವೀಡಿಯೋ ಹಂಗೆ ಬರ್ತಿಟ್ಟು ಇಲ್ಲ ಈ ಥರ ಬೆಚ್ಚಿ ಕೂತಿವೆ ಮನೆ ಮುಂದೆ ಆಯ್ತಾ. ನಾವು ಕಾಡಲ್ಲ ಹೋಗಿ ಬಂದು ಕಟ್ಕೊ ಬಂದಲ್ಲ ಅದೇ, ಇನ್ನು ಹೂವೆಲ್ಲ ಹಾಕಿ ಕೊಟ್ಟು. ಈಗ ಅವ್ವ ಎಂತಾರು ಹೇಳವ, ಹಿಂಗೆ ಮಾಡ್ತಿದ್ರೆ ಅವ ಸಣ್ಣದಲ್ಲಿ ಇರಿ ಕಣ ಮಾಡ್ತಿತ್ತಲ್ಲ ಎಂತಾರು ಹೇಳವ ಎಂತಾರಿ ಮಾಡ್ತಿದ್ದವ ಅಂದರೆ ಭತ್ತದ ಭೂಮಿಲಿ ಹಿಂಗೆ ಬೆಚ್ಚಿ ಕೂತಿವೆ. ನಾಳೆ ನಮ್ಮಲ್ಲಿ ತಲಕಾವೇರಿಲಿ ಭಾಗಮಂಡಿ ದೊಡ್ಡ ಜಾತ್ರೆ ನಡೆದಿಲ್ಲ, ಅದೆಲ್ಲ ಆದ ಮೇಲೆ ನಾಡ್ದು ಬೆಳಗಿನ ಜಾವ ಅಂದರೆ ಬೆಳಕಾರಿಯ ಮುಂಚೆನೆ ಮನೇಲಿ ಈ ದೋಸೆದೊಂದು ತಿಂಡಿ ಗಿಂಡೆಲ್ಲ ಮಾಡಿವೆ, ಅದನ್ನು ತಂದುಬಿಟ್ಟು ಬೆಳಕು ಹರಿಯುವ ಮುಂಚೆ ತಂದುಬಿಟ್ಟು ಇಲ್ಲಿ ಇಟ್ಟವೆ ನಾವು. ಅದೇ ಹೆಂಗಿದ್ದತೆ ಬಿಟ್ಟು ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿದೆ, ಅದನ್ನು ಡೈರೆಕ್ಟ್ ನಾನು ಕಂಟಿನ್ಯೂ ಮಾಡಿದೆ ಅದು ಹೆಂಗಿದ್ದತೆ ಬಿಟ್ಟು. ಹೇ ನಮಸ್ತೆ ಕರ್ನಾಟಕ, ನಾನು ನಿಮಗೆ ಗೌತಮ್ ಕೂಡ. ಬೆಳಿಗ್ಗೆ ಒಂದು 5:30 ಆಗಿದೆ. ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಇಳಿಸಿಬಿಟ್ಟಳು ಎಂತ ಇತ್ತಂದರೆ ಹೇಳ್ದೆ ಅಲ್ಲ, ಅಲ್ಲಿ ದೋಸೆ ಇಡೋ ಒಂದು ಕಾರ್ಯಕ್ರಮ ಉಂಟದೇಳಿ. ಇದೆಲ್ಲ ಯಾರು ಹೊರಗೆ ನಾವು ನೋಡ್ತಾಳು, ಇವಕ್ಕಿದೆಲ್ಲ ಒಂದು ಹೊಸ ಪದ್ಧತಿ ಆದ ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಅಂತಕ್ಕಂಥ ಒಂದು ಹೊಸ ಪದ್ಧತಿ ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು. ಅಮ್ಮ ಆಲ್ರೆಡಿ ಎಲ್ಲ ದೋಸೆ ಎಲ್ಲ ಹೊಯ್ದಳು, ತೋರಿಸಿನಿ. ದೋಸೆ ದೋಸೆಕಾಯಿ ತುಪ್ಪ ಬಾಳೆಹಣ್ಣೆ ಎಲ್ಲ ಹಾಕಿ ದೋಸೆ ಎಲ್ಲ ರೆಡಿ ಮಾಡಿಡು. ಇದನ್ನೀಗ ಗದ್ದೆಗೆ ತಗೊಂಡೋಗ ಒಂದು ಪದ್ಧತಿ ಉಂಟು. ಗದ್ದೆಗೆ ಇಟ್ಟು ಹೊಡಿಪ್ಪ. ಬನ್ನಿ ಬನ್ನಿ. ಇದು ನಾವು ಮೊನ್ನೆ ಬೆಚ್ಚಿ ಕೂತಿದ್ದಲ್ಲ ಅಲ್ಲಿಗೆ ಈಗ ದೋಸೆ ಇಡ್ತಾವಳು. ಇನ್ನು ಬೆಳಗಿನ ಜಾವ ಆತ್ಲೆ ಕಾರಂ ಭೂಮಿ ತಾಮಿ ಭೂಮಿ ತಾಯಿ ಕಾವೇರಮ್ಮಂಗೆ ಇಟ್ಟಿಟ್ಟಳೆ ಒಂದು ಕರೆಕ್ಟ್ ಕಾವೇರಮ್ಮ ಭೂಮಿ ತಾಯಿ ಕಾವೇರಮ್ಮಂಗೆ ಇಟ್ಟಿಟ್ಟೊಳೆ ಮುಂದೆ ತಿಂದೋಗು ಕಾವೇ ಅದು ಕಾವೇರಮ್ಮ ಭೂಮಿ ತಾಯಿ ಕಾವೇರಮ್ಮಂಗೆ ಇಟ್ಟಿಟ್ಟೊಳೆ ತಿಂದೋಗು ಸ್ವಾಮಿ ಕಾಪಾಡಪ್ಪ ಸ್ವಾಮಿ ಕಾಪಾಡು ಸ್ವಾಮಿ ಕಾಪಾಡು.